ಇವತ್ತಿನಿಂದ ನಾವು 10ನೇ ವರ್ಗದ ಮೊದಲೇ ಪಾಠ ಆದಂಥ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣವನ್ನು ಅಧ್ಯಯನ ಮಾಡೋಣ. ನಮ್ಮ 2ನೇ ಭಾಗದ ವಿಡಿಯೋದಲ್ಲಿ ನಾವು ಹೋಮ್ವರ್ಕ್ದೊಂದಿಗೆ ಎಂಡ್ ಮಾಡಿದ್ದೀವಿ. ಆ ಹೋಮ್ವರ್ಕ್ಗಳು ಇಂತಿದ್ದವು, ಅದರ ಉತ್ತರ ಈ ಥರ ಇದೆ ನೋಡಿ. ಮೊದಲ ಸಮೀಕರಣ 3Fe+4H2O = Fe3O4+4H2 ಆ್ಯಂಡ್ ದ ಸೆಕೆಂಡ್ ಒನ್, ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗಿದ್ದು 6CO2+12H2O = C6H12O6+6O2+6H2O. ದ ಸೆಕೆಂಡ್ ಥರ್ಡ್ ಒನ್ 2Fe SO4+Fe2O3+SO2+SO3. ನಾಲ್ಕನೇದು 2PbNO3 = 2PbO+4NO2+O2. ದ ಲಾಸ್ಟ್ ಒನ್ Na2SO4+BaCl2 = BaSO4+2NaCl. ಇನ್ನೊಂದು ಉದಾಹರಣೆಯೊಂದಿಗೆ ಇವತ್ತಿನ ಕ್ಲಾಸನ್ನು ನಾವು ಪ್ರಾರಂಭ ಮಾಡೋಣ. ಉದಾಹರಣೆಗೆ KBr+FeOH3 = KOH+FeBr3. ಇದನ್ನು ಬ್ಯಾಲೆನ್ಸ್ ಮಾಡೋದನ್ನು ಒಂದು ಸ್ವಲ್ಪ ಇನ್ನೊಂದು ಸಲ ರಿವೈಂಡ್ ಮಾಡ್ಕೊಂಡು ಹೋಗೋಣ. ನಾವು ಹೇಳಿದ್ದೀವಿ ಬಲಗಡೆಗೆ ಉತ್ಪನ್ನಗಳು ಮತ್ತು ಎಡಗಡೆಗೆ ಪ್ರತಿವರ್ತಕಗಳು, ಅವುಗಳಲ್ಲಿರುವಂಥ ಎಲ್ಲ ಘಟಕಗಳನ್ನು ಒಂದು ಕಡೆ ಪಟ್ಟಿ ಮಾಡಿ ಬರಿತಾ ಇರಬೇಕು. K=1, Br=1, Fe=1, O=3 & H=3. ಅದೇ ಪ್ರಾಡಕ್ಟ್ ಸೈಡ್ ಬಂದುಬಿಟ್ರೆ Br = 3K1Fe1O1H1 ಇದೆ. ಹಾಗಾಗಿ ನಾವು ಮೊದಲೇ ಹೇಳಿದ್ದೀವಿ ಇದರಲ್ಲಿ ಫಸ್ಟ್ ಯಾವಾಗಲೂ ಬ್ಯಾಲೆನ್ಸ್ ಹೇಗೆ ಮಾಡಬೇಕು ಅಂದರೆ ಅತಿ ಹೆಚ್ಚು ಡಿಫ್ರೆನ್ಸ್ ಯಾವುದಿದೆ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು. ಅತಿ ಹೆಚ್ಚು ಡಿಫ್ರೆನ್ಸ್ ಇರೋದು ಯಾವುದು ಅಂತಂದರೆ ಇಲ್ಲಿ Br, O & H. ನಾವು ಯಾವಾಗಲೂ ಮೊದಲು ಹೇಳಿದ್ವಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳನ್ನು ಕೊನೆಗೆ ಬ್ಯಾಲೆನ್ಸ್ ಮಾಡಬೇಕು. ಸೊ ಹಂಗಾಗಿ Br ಇಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗಿದ್ರೆ ಅದನ್ನು Mx3 ಮಾಡಬೇಕು. Br ಒಂದೇ ಇಲ್ಲ, KBr ಇದೆ. ಹಾಗಾಗಿ K is also multiplied with 3. ಅಂದರೆ ಕೆ ಸಂಖ್ಯೆನೂ 3 ಆಯಿತು, Br ಸಂಖ್ಯೆನೂ 3 ಆಯಿತು. ಪ್ರೊಡಕ್ಟ್ನಲ್ಲಿ Br ಕರೆಕ್ಟ್ ಇದೆ, ಬಟ್ ಕೆ ಅನ್ನು 3ರಿಂದ ಗುಣಿಸಬೇಕು, ಆವಾಗ ಅದು ಸಹ 3 ಆಗಿಬಿಡ್ತದೆ. ಇನ್ನು ನಾವು OH ಈ ಕಡೆಗೆ ಬಂದುಬಿಟ್ರೆ ಇಲ್ಲಿ ಪ್ರಾಡಕ್ಟ್ನಾಗಿರುವಂಥ KBr Kಅನ್ನು ಮಲ್ಟಿಫೈ ಬೈ 3 ಮಾಡಿಬಿಟ್ಟಿವಿ ಅಂದರೆ ಆಟೋಮೆಟಿಕ್ಲಿ ಓ ಮತ್ತು ಎಚ್ನೂ ಸಹ ಮಲ್ಟಿಫೈ ಬೈ 3 ಆಗಿಬಿಡ್ತದೆ. ಅಂದರೆ ಅವತರ ಸಂಖ್ಯೆನೂ 3 ಆಗಿ ಇಡೀ ಇಕ್ವೇಷನ್ ಬ್ಯಾಲೆನ್ಸ್ ಆಗಿಬಿಡ್ತದೆ. ಹೀಗೆ ಇಕ್ವೇಷನನ್ನು ಬ್ಯಾಲೆನ್ಸ್ ಹೆಂಗೆ ಮಾಡೋದು ಅಂತ ಎಲ್ಲರೂ ತಿಳ್ಕೊಂಡಿರಿ ಅಂತ ಅನ್ಕೋತಾ ನಮ್ಮ ಮುಂದಿನ ಭಾಗಕ್ಕೆ ಮತ್ತೆ ಹೋಗೋಣ. ದಿನನಿತ್ಯ ಜೀವನದಲ್ಲಿ ಸಾವಿರಾರು ರಾಸಾಯನಿಕ ಕ್ರಿಯೆ ನಮ್ಮ ಸುತ್ತಮುತ್ತಲು ನಡೀತಾ ಇರ್ತವೆ. ಆಹಾರ ತಯಾರಿಕೆ, ಹಣ್ಣಾಗೋದಾಗಲಿ, ಉಸಿರಾಟ ಕ್ರಿಯೆ ಆಗಲಿ, ಅಥವಾ ತುಕ್ಕ ಹಿಡಿಯೋದೇ ಆಗಲಿ, ಹಲವಾರು ರೀತಿಯಲ್ಲಿ ನಡೀತಾ ಇರ್ತದೆ. ಇವುಗಳನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಪ್ರಮುಖವಾಗಿ ಅವು ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನಪಲ್ಲಟ, ರಾಸಾಯನಿಕ ದ್ವಿಸ್ಥಾನಪಲ್ಲಟ. ಇದರಲ್ಲಿ ಮೊದಲನೇದು ರಾಸಾಯನಿಕ ಸಂಯೋಗ ಕ್ರಿಯೆ, ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉತ್ಪತ್ತಿಯಾದರೆ ಆ ಕ್ರಿಯೆಗೆ ರಾಸಾಯನಿಕ ಸಂಯೋಗ ಅಂತ ಕರಿತೀವಿ. ಭಾಳ ಸುಲಭವಾಗಿ ಹೇಳಬೇಕಂದ್ರೆ A+B = AB ಅಂದಂಗೆ. ಉದಾಹರಣೆಗೆ ಸುಟ್ಟ ಸುಣ್ಣಕ್ಕೆ ನೀರು ಹಾಕಿದಾಗ ಅದು ಸುಣ್ಣದ ನೀರಾಗಿ ಪರಿವರ್ತನೆ ಆಗ್ತದೆ. ಅಂದರೆ ರಾಸಾಯನಿಕ ಕ್ರಿಯೆ CaO+H2O = CaOH2. ಅದೇ ಥರ ಇನ್ನೊಂದು ಮೆಗ್ನೀಸಿಯಮನ್ನು ಗಾಳಿಯಲ್ಲಿ ಉರಿಸುವುದು Mg+O2 = MgO ಆಗಿ ಪರಿವರ್ತನೆ ಆಗ್ತದೆ. ಯಾವುದೋ ಒಂದು ರಾಸಾಯನಿಕ ಕ್ರಿಯೆ ನಡೆಯುವಾಗ ಅದರ ಮೂಲಕ ಉಷ್ಣ ಉತ್ಪತ್ತಿಯಾದರೆ ಅದನ್ನು ಬಹಿರುಷ್ಣ ಕ್ರಿಯೆ ಅಂತಲೂ ಕರಿತೀವಿ. ಉದಾಹರಣೆಗೆ ಮೀಥೇನ್ ಗ್ಯಾಸನ್ನು ಆಮ್ಲಜನಕದೊಂದಿಗೆ ದಹಿಸಿದಾಗ CO2+H2O+ಶಕ್ತಿ ಉಷ್ಣ ಶಕ್ತಿ ಬಿಡುಗಡೆ ಆಗ್ತದೆ. ಇನ್ನು 2ನೇ ಎಕ್ಸಾಂಪಲ್ಗೆ ಹೋಗೋಣ. ರಾಸಾಯನಿಕ ವಿಭಜನೆ, ಅದರ ಹೆಸರು ಹೇಳ್ತದೆ, ವಿಭಜನೆ ಮೀನ್ಸ್ ಒಂದನ್ನು ಒಡೆದು 2 ಅಥವಾ 2ಕ್ಕಿಂತ ಹೆಚ್ಚು ಮಾಡೋದು. ಡೆಫಿನೇಷನ್ ಆಗಿ ಬರೀದು, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಒಂದೇ ಪ್ರತಿವರ್ತಕ ಒಡೆದು 2 ಅಥವಾ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡಿದರೆ ಅದನ್ನು ರಾಸಾಯನಿಕ ವಿಭಜನೆ ಕ್ರಿಯೆ ಎನ್ನುತ್ತಾರೆ ಅಂತ. ಎಕ್ಸಾಂಪಲ್ ಬಂದುಬಿಟ್ರೆ AB = A+B ಆಗಿ ಒಡೆದ್ಬಿಡೋದು. ಎಕ್ಸಾಂಪಲ್ ಇಲ್ಲೊಂದು ತೊಳಕ್ತೀವಿ, ಯಾವುದು ಅಂದರೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅನ್ನು ಕಾಯಿಸಿದಾಗ Ca+Ca2+ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತದೆ. ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ FeSO4 ಕಾಯಿಸಿದಾಗ Fe2O3 plus SO2
ಪ್ಲಸ್ SO3 ಆಗಿ ಪರಿವರ್ತನೆ ಆಗ್ತದೆ. ವಿಶೇಷವಾಗಿ ಅಂತರುಷ್ಣಕ ಕ್ರಿಯೆಗಳಲ್ಲಿ ವಿಭಜನೆ ಕ್ರಿಯೆಯನ್ನು ಮತ್ತೆ 3 ಭಾಗಗಳಲ್ಲಿ ವಿಂಗಡಣೆ ಮಾಡ್ತೀವಿ. ಈ ಥರ ಆ ವಿಭಜನೆ ಕ್ರಿಯೆಯನ್ನೇ ಬೆಳಕಿನಿಂದ ನಡೆದರೆ ಅದನ್ನು ದ್ವಿತೀಯ ವಿಭಜನೆ ಅಂತ ಕರೀತಾರೆ. ಅದೇ ಉಷ್ಣದಿಂದ ನಡೆದರೆ ಉಷ್ಣ ವಿಭಜನ ಕ್ರಿಯೆ ಅಂತ ಕರಿತೀವಿ. ವಿದ್ಯುತ್ ಶಕ್ತಿಯನ್ನು ಹಾಯಿಸಿದಾಗ ನಡೆದರೆ ಅದು ವಿದ್ಯುತ್ ವಿಭಜನ ಕ್ರಿಯೆ ಆಗಿ ಪರಿವರ್ತನೆ ಆಗ್ತದೆ. ಇಲ್ಲೊಂದು ಎಕ್ಸಾಂಪಲ್ ಕೂಡ ಹಾಕ್ತೀವಿ. ಸಿಲ್ವರ್ ಕ್ಲೋರೈಡ್, ಬೆಳ್ಳಿಯ ಕ್ಲೋರೈಡನ್ನು ಬೆಳಕಿಗೆ ಇಟ್ಬಿಟ್ರೆ ಸಾಕು, ಅದು ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ಪರಿವರ್ತನೆ ಆಗಿಬಿಡ್ತದೆ. ಅಥವಾ ಬೆಳ್ಳಿಯ ಬ್ರೋಮೈಡ್ ಸಹ ಅದೇ ರೀತಿ ವರ್ತನೆಯನ್ನು ತೋರಿಸ್ತದೆ. ಆದ್ದರಿಂದ ಈ ಬೆಳ್ಳಿಯ ಕ್ಲೋರೈಡ್ ಆಗಲಿ ಬೆಳ್ಳಿಯ ಬ್ರೋಮೈಡ್ ಆಗಲಿ ಇದನ್ನು ಕಪ್ಪು ಬಣ್ಣದ ಶೀಶೆಯಲ್ಲಿ ಸಂಗ್ರಹಿಸ್ತೀವಿ, ಯಾಕಂದರೆ ಬೆಳಕು ಬೀಳಬಾರ್ದು ಅದರ ಮೇಲೆ ಅಂತ. ಇನ್ನು ನಮ್ಮ 3 ಭಾಗಕ್ಕೆ ಹೋಗ್ತಾ ಇದ್ದೀವಿ, ಸ್ಥಾನಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ಕ್ರಿಯೆ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸುವ ಕ್ರಿಯೆ. ಎಕ್ಸಾಂಪಲ್, ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದಾಗ ಕಬ್ಬಿನ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿ ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರವಾಗಿ ಪರಿವರ್ತನೆ ಮಾಡುತ್ತದೆ. ಇನ್ನೊಂದು ಉದಾಹರಣೆ ತಗೊಂಡ್ರೆ ZN ಪ್ಲಸ್ CuSO4 ಈಕ್ವಲ್ ಟು ZnSO4 ಪ್ಲಸ್ Cu. ಯಾಕಂದರೆ ಇಲ್ಲಿ ಜಿಂಕ್ ಸತು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಅನ್ನೋದನ್ನು ತಿಳ್ಕೊಬೋದು ಈಸಿಯಾಗಿ. ನಮ್ಮ ನಾಲ್ಕನೇ ಕ್ರಿಯೆ ಹೋಗ್ತಾ ಇದ್ದೀವಿ, ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಯಾವ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾಣುಗಳ ವಿನಿಮಯ ಕ್ರಿಯೆ ನಡೆಯುತ್ತದೆ ಅಂಥ ಕ್ರಿಯೆಗಳನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಎಕ್ಸಾಂಪಲ್, ಸೋಡಿಯಂ ಸಲ್ಫೇಟನ್ನು ಬೇರಿಯಂ ಕ್ಲೋರೈಡ್ ಜೊತೆಗೆ ಸೇರಿಸಿದಾಗ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಆಗಿ ಪರಿವರ್ತನೆ ಆಗ್ತದೆ. ಇಲ್ಲಿ ಬೇರಿಯಂ ಸಲ್ಫೇಟ್ ಬಿಳಿ ಬಣ್ಣದ ಪ್ರಕ್ಷೇಪಣವನ್ನು ಉಂಟು ಮಾಡ್ತದೆ. ಪ್ರಕ್ಷೇಪಣ ಅಂದರೆ ಏನು? ಸೊ ಪ್ರಕ್ಷೇಪಣ ಅಂದರೆ ಜಲವಿಲೀನಗೊಳ್ಳದ ವಸ್ತುವನ್ನು ಪ್ರಕ್ಷೇಪ ಅಂತ ಕರಿತೀವಿ. ಇದರೊಂದಿಗೆ ನಾವು ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.